ಮೇರೆ ನಮಸ್ಕಾರ ನಾನು ಡಾಕ್ಟರ್ ದೇವರಾಜ್ ರೆಡ್ಡಿ ಜಲತಜ್ಞ ಚಿತ್ರದುರ್ಗದ ಜಿಯೋ ರೇನ್ವಾಟರ್ ಸಂಸ್ಥೆ ಮುಖ್ಯಸ್ಥ ಅದ್ಮೇರೆ ನಮ್ಮ ಚಾನಲ್ಗೆ ತಮಗೆಲ್ಲ ಸ್ವಾಗತ ನಮ್ಮ ಚಾನಲ್ ವಿಡಿಯೋಗಳು ನೀವೆಲ್ಲ ಭಾಳಷ್ಟು ನೋಡ್ತಾ ಇದ್ದೀರಾ ಸಾಕಷ್ಟು ದಿನಕ್ಕೆ ಫೋನ್ ಕಾಲ್ಗಳು ಬರ್ತಾ ಇದೆ ಫೋನ್ ಕಾಲ್ಗಳಲ್ಲಿ ಬೋರ್ವೆಲ್ ಪಾಯಿಂಟ್ ಆಗ್ಬೋದು ಬೋರ್ ಕೊರೆಯೋದಾಗ್ಬೋದು ಸಿಲ್ಟ್ ಸಮಸ್ಯೆ ಆಗ್ಬೋದು ಏನಪ್ಪ ಇದು ಸಿಲ್ಟ್ ಸಮಸ್ಯೆ ಈ ವಿಡಿಯೋದಲ್ಲಿ ಮೇನ್ ನಾವು ಇವತ್ತು ಹೈಲೈಟ್ ಮಾಡುವಂಥದ್ದು ಬೋರ್ವೆಲ್ ಕೊರೆದಾದ ಮೇಲೆ ಸಿಲ್ಟ್ ಬರುತ್ತದೆ ಬೆಂಗಳೂರಂಥ ಸರ್ಜಾಪುರ ಪ್ರದೇಶದಲ್ಲೂ ಸಮಸ್ಯೆ ಬರ್ತದೆ ಮಲ್ನಾಡಿನಲ್ಲಿ ಸಮಸ್ಯೆ ಬರ್ತದೆ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರದಂಥ ಬಂಡೆ ಪ್ರದೇಶದಲ್ಲಿ ಸಹ ಕೊಳವೆ ಬಾವಿಗಳಲ್ಲಿ ಸಿಲ್ಟ್ ಪ್ರಾಬ್ಲಮ್ ಬರ್ತಾ ಇದೆ. ಏನು ಸರ್ ಈ ಥರ ಆದರೆ ಹೇಗೆ, ಇದಕ್ಕೇನು ಪರಿಹಾರ ಇಲ್ವಾ? ಖಂಡಿತ ಪರಿಹಾರಗಳಿದೆ. ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆಲ್ಲ ಬ್ರೀಫ್ ಮಾಡ್ತಾ ಹೋಗ್ತೀನಿ. ಇದನ್ನು ನೋಡಿದ್ರೆ ನೀವು ಸಹ ಈ ಪ್ರಯತ್ನಗಳು ಮಾಡ್ಬೋದಕ್ಕೆ ಈ ವಿಡಿಯೋ. ಬೋರ್ವೆಲ್ ಕೊರೆಯುವಂಥ ಸಂದರ್ಭದಲ್ಲಿ ನಾವು ತುಂಬ ಎಚ್ಚರಿಕೆಯಿಂದ ಗಮನಿಸಬೇಕು. ನಮ್ಮ ಮನೆಗೆ ಬೋರ್ವೆಲ್ ಆಗ್ಬೋದು, ಕೃಷಿ ಭೂಮಿ ಆಗ್ಬೋದು, ಕಾರ್ಖಾನೆಗಾಗ್ಬೋದು. ಬೋರ್ವೆಲ್ ಕೊರೆಸುವಾಗ ನಮಗೆ ಕೇಸಿಂಗ್ ಪೈಪ್ ಇನ್ಸ್ಟಾಲ್ ಮಾಡುವ ಹಂತದಲ್ಲಿ ನಮ್ಗೆ ಗೊತ್ತಾಗುತ್ತೆ, ಈ ನಮ್ಮ ಕೊಳವೆ ಬಾವಿ ಕೊರೆಯುವ ಹಂತದಲ್ಲಿ ಕೆಂಪು ನೀರು ಬರ್ತಾ ಇದೆ, ಬೋರ್ವೆಲ್ಗೆ ಭದ್ರತೆ ಇಲ್ಲ. ಕೇಸಿಂಗ್ ಪೈಪ್ ಇನ್ಸ್ಟಾಲ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ, ಸಾಧ್ಯವಾದರೆ ನಮಗೆ 80 100 200 ಅಡಿ ಕೇಸಿಂಗ್ ಹೋಗುತ್ತೆ ಅನ್ನೋದಾದರೆ ನೀವು ಇಮಿಡಿಯೇಟಾಗಿ ಪಿ ವಿ ಸಿಯಲ್ಲಿ ಬ್ರ್ಯಾಂಡೆಡ್ ಅಂದರೆ 6 kg ಪ್ರೆಷರ್ ಪೈಪನ್ನು ಇನ್ಸ್ಟಾಲ್ ಮಾಡಬೇಕು, ಅಥವಾ ಜಿ ಐ ಪೈಪನ್ನು ಇನ್ಸ್ಟಾಲ್ ಮಾಡಬೇಕು. ನೀವು ಯಾವುದೇ ಕಾರಣಕ್ಕೂ ಎಮ್ ಎಸ್ ಪೈಪ್ ಅಂದರೆ ಕಪ್ಪು ಬಣ್ಣದ ತಗಡಿನ ಪೈಪನ್ನು ಇನ್ಸ್ಟಾಲ್ ಮಾಡಬೇಡಿ. ಫಸ್ಟ್ ಇನ್ಸ್ಟ್ರಕ್ಷನ್ ಇಂಥದ್ದನ್ನು ನೀವು ಗಮನಿಸಬೇಕು. ಮತ್ತು ಕೇಸಿಂಗ್ ಪೈಪ್ ಭದ್ರವಾಗಿ ಬಂಡೆಯವರೆಗೆ ಶಿಲಗಲ್ಲಿಗೆ ಹೋಗಿ ಕೂತ್ಕೋಬೇಕು, ಆವಾಗ ಮಾತ್ರ ನಿಮ್ಮ ಬೋರ್ವೆಲ್ಗೆ ಇಂಥ ಸಮಸ್ಯೆಗಳು ಬರಲಿಕ್ಕೆ ಸಾಧ್ಯತೆ ಇಲ್ಲ. ಬಂಡೆ ಹಾರ್ಡ್ ರಾಕ್ ಸಿಗಬೇಕು, ಅದಕ್ಕೆ ನಾವು ಸಾಯಿಲ್ ಝೋನ್, ವೆದರ್ಡ್ ಝೋನ್, ಫ್ರ್ಯಾಕ್ಚರ್ಡ್ ಝೋನ್, ಹಾರ್ಡ್ ರಾಕ್ ಅಂತ ಹೇಳ್ತೀವಿ. ಇದನ್ನು ನೀವು ಗಮನಿಸಿ ಇಂತಹ ಒಂದು ಇದನ್ನು ನೀವು ಕರೆಕ್ಟಾಗಿದ್ದೀರಿ ಅಂತ ಕಾನ್ಫಿಡೆನ್ಸ್ ಆದಮೇಲೆ ನೀವು ನೆಕ್ಸ್ಟ್ ಫೇಸಲ್ಲಿ ಬೇರೆ ಬೇರೆ ಇದನ್ನು ಗಮನಿಸ್ಬೋದು. ಇಷ್ಟೆಲ್ಲ ಮಾಡಿ ಕೊಳವೆ ಬಾವಿಯಲ್ಲಿ ನೀರು ಪಂಪ್ ಇನ್ಸ್ಟಾಲ್ ಮಾಡಿದ್ಮೇಲೆ ನೀರು ಕೆಂಪಗೆ ಬರ್ತಾ ಇದೆ, ಬಣ್ಣ ಬರ್ತಾ ಇದೆ, ನಮ್ಮ ಟ್ಯಾಂಕಲ್ಲಿ ಸಿಂಟೆಕ್ಸಲ್ಲಿ ನೀರು ಕಲುಷಿತ ನೀರು ಬರ್ತಾ ಇದೆ, ಮಡ್ಡಿ ವಾಟರ್ ಇದೆ, ನಮಗೆ ಪಂಪ್ ಆನ್ ಮಾಡಿದ್ರೆ ಕೃಷಿ ಭೂಮಿಯಲ್ಲಿ ಡ್ರಿಪ್ ಪೈಪ್ ಬ್ಲಾಕ್ ಆಗ್ತಾ ಇದೆ, ಮರಳು ಬರ್ತಾ ಇದೆ, ಮಣ್ಣು ಬರ್ತಾ ಇದೆ, ನನಗೆ ಇಂಥದ್ದು ಸಮಸ್ಯೆಗಳನ್ನ ನೋಡ್ತಾ ಇದ್ದೀವಿ. ಕಾರಣ ನಾವು ಕೇಸಿಂಗ್ ಪೈಪ್ ಇನ್ಸ್ಟಾಲ್ ಮಾಡೋ ಭಾಳಷ್ಟು ಎಚ್ಚರಿಕೆ ಇರಬೇಕು. ಅದಕ್ಕೆ ನಾನು ಹೇಳ್ತೀನಿ, ಬೋರ್ವೆಲ್ ಕೇಸಿಂಗ್ ಪೈಪ್ ಹಾಕುವಾಗ ಈ ಥರ ಪ್ರಾಬ್ಲಮ್ಯಾಟಿಕ್ ಸಿಲ್ಟಿ ಇಶ್ಯೂ ಇರುವಂಥ ಕೇಸಸ್ಸಲ್ಲಿ ನೀವು ಔಟರ್ ಕೇಸಿಂಗ್ ಅಂತ ದೊಡ್ಡ ಕೇಸಿಂಗ್ ಹಾಕ್ತಾರೆ, ಮತ್ತು ಇನ್ನರ್ ಕೇಸಿಂಗ್ ಅಂತ ಹಾಕ್ತಾರೆ, ಮತ್ತು ಇನ್ನರ್ ಫಿಲ್ಟರ್ ಪೈಪ್ ಅಂತ ಹಾಕ್ತಾರೆ. ಅದಕ್ಕೆ ಫಿಲ್ಟರ್ ಪೈಪ್ ಅಂತ ಹೇಳ್ತೀವಿ ನಾವು, ಪರ್ಫೆಕ್ಟೆಡ್ ಪೈಪ್ ಅಂತ ಹೇಳ್ತೀವಿ, ಫ್ಲಷಿಂಗ್ ಪೈಪ್ ಅಂತ ಹೇಳ್ತೀವಿ. ಈ ಥರ ಪೈಪ್ಗಳನ್ನು ಆ ಬೋರ್ವೆಲ್ ಒಳಗೆ ಹಾಕೋದ್ರಿಂದ ನಿಮಗೆ ಕೊಳವೆ ಬಾವಿಗೆ ನೀರು ಒಳಗೆ ಹೋಗಬೇಕಾದ್ರೆ ನೀರು ಕ್ಲೀನ್ ಆದ ನೀರು ಬೋರ್ವೆಲ್ ಒಳಗೆ ಹೋಗುತ್ತೆ. ಅಂಥ ಕೇಸಲ್ಲಿ ಸಿಲ್ಟ್ ಸಮಸ್ಯೆ ನಮಗೆ ಬರೋದಿಲ್ಲ. ಈ ಥರ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಕೊಳವೆ ಬಾವಿ ಕೊರೆಯುವ ಹಂತದಲ್ಲಿ ನಾವು ಇಷ್ಟು ಎಚ್ಚರಿಕೆ ತಗೊಂಡ್ರೆ 50% ಕೇಸಸ್ನ ಕಡಿಮೆ ಮಾಡೋದು. ಈ ಥರ ನಮ್ಮ ಇಡೀ ಪ್ರದೇಶದಲ್ಲಿ, ನಮ್ಮ ಅಕ್ಕಪಕ್ಕ ಮನೆ ಆಗ್ಬೋದು, ಮತ್ತು ನಮ್ಮ ಊರಲ್ಲಿ, ಗ್ರಾಮದಲ್ಲಿ, ನಮ್ಮ ತಾಲೂಕಲ್ಲಿ ಈ ಥರ ಸಿಲ್ಟ್ ಪ್ರಾಬ್ಲಮ್ ಏನೆಂದರೆ ಬೋರ್ವೆಲ್ ಕೊರೆಯುವ ಹಂತದಲ್ಲಿ ಬೋರ್ವೆಲ್ ಮಾಲೀಕರು ಏನಿದಾರಲ್ಲ, ಬೋರ್ವೆಲ್ ಡ್ರಿಲ್ಲರ್ಸ್ ಲಾರಿ ಓನರ್ಸ್ ಏನಿದಾರಲ್ಲ, ಅವರಲ್ಲಿ ನುರಿತ ಡ್ರಿಲ್ಲರ್ಸ್ ಆಗಿರಬೇಕು. ಸಾಕಷ್ಟು ನಾನು ಗಮನಿಸ್ದಂಗೆ ತಮಿಳ್ನಾಡಿನಲ್ಲಿ ಸುಮಾರು ಏಜೆನ್ಸಿಗಳಿದ್ದಾವೆ, ಅವರು ಇದರಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ. ನಾನು ಹೇಳ್ಬೇಕಾದ್ರೆ ಚಿತ್ರದುರ್ಗದಲ್ಲಿ ಒಂದು ಚಿತ್ರಳ್ಳಿ ಅಂತ ಒಂದು ಪ್ರದೇಶದಲ್ಲಿ ಕಲಾಯಿ ಬೋರ್ವೆಲ್ಸ್ ಅಂತ, ಅವನು 500 ಕೇಸಿಂಗ್ ಪೈಪ್ ಇನ್ಸ್ಟಾಲ್ ಮಾಡಿದಂಥ ಉದಾಹರಣೆಗಳಿದೆ. 500 ft ಕೇಸಿಂಗ್ ಪೈಪ್ ಹಾಕಿ ಅದರೊಳಗೆ ಫಿಲ್ಟರ್ ಪೈಪ್ ಹಾಕಿದ್ದಾರೆ. ಹಾಗಾಗಿ ಈ ಒಂದು ಬೋರ್ವೆಲ್ಗಳು ಪಕ್ಕಾ ಎಕ್ಸ್ಪರ್ಟ್. ಈ ಥರ ಪ್ರಾಬ್ಲಮ್ಯಾಟಿಕ್ ಬೋರ್ಗಳಲ್ಲಿ ಫಿಲ್ಟರ್ ಪೈಪನ್ನು ಇನ್ಸ್ಟಾಲ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್, ಇದನ್ನು ನಮಗೆ ಗೊತ್ತಿರಬೇಕು. ಈ ಥರ ನೋಡಿ, ಇಲ್ಲೊಂದು ಬೋರ್ವೆಲ್ ಕೊರಿತಾ ಇದ್ದಾರೆ, ನೀರು ನಿಮಗೆ ಕಾಣಿಸ್ತಾ ಇದೆಯಲ್ಲ, ಎಷ್ಟು ನೀರಿನ ಬಣ್ಣನೇ ಗೊತ್ತಾಗುತ್ತೆ. ಇದು ನೀರಲ್ಲ, ಕೆಂಪು ನೀರು, ರಾಡಿ ನೀರು. ನಮಗೇನು ಮಳೆಗಾಲದಲ್ಲಿ ನಮ್ಮ ನದಿಗಳಲ್ಲಿ ಕೊಚ್ಚೋಗ್ತಕ್ಕಂಥ ಕೆಂಪು ನೀರು ಥರದಲ್ಲಿ ಕಾಣಿಸ್ತದೆ. ಇಂಥ ಕೇಸಲ್ಲಿ ಕಂಪಲ್ಸರಿ ನೀವು ಕೇಸಿಂಗ್ ಪೈಪನ್ನು ಹಾಕಬೇಕು, ಒಳಗಡೆ ಫಿಲ್ಟರ್ ಪೈಪ್ ಹಾಕಲೇಬೇಕು. ನೀವೇನಾದರೂ ಈ ಹಂತದಲ್ಲಿ ನೀವು ಫಿಲ್ಟರ್ ಪೈಪು ಹಾಕದೇ ಹೋದರೆ ಖಂಡಿತ ಈ ಬೋರ್ವೆಲ್ ಬ್ಲಾಕ್ ಆಗೋಗುತ್ತೆ. ಇದನ್ನು ಫಸ್ಟ್ ಮನಸ್ಸಲ್ಲಿ ಇಟ್ಕೊಳ್ಳಿ. ಬೋರ್ವೆಲ್ ಕೊರೆದಾದ ನಂತರ ನಿಮ್ಮ ಡೆಪ್ತ್ ಎಷ್ಟಿದೆ ಅಷ್ಟು ಆದವರೆಗೂ ಕ್ಲಿಯರ್ ಆಗಿರಬೇಕು. ಇದು ನೋಡಿ, ಇದೊಂದು ಏನು ಮಾಡಬೇಕು ಸರ್ ಅಂತಂದರೆ, ಇದು ವಿಧಾನ ಒಂದು. ಇವತ್ತು ಬೆಂಗಳೂರು ನಗರದಲ್ಲಿ ಏರ್ ಕಂಪ್ರೆಸರ್ಸ್ ಅಂತಂದೇಳಿ ಎಕ್ವಿಪ್ಮೆಂಟ್ ಇಟ್ಕೊಂಡು ಫ್ರೆಶಿಂಗ್ ಟೀಮ್ ಅಂತ, ಈ ಒಂದು ಟೀಮ್ ಏನು ಮಾಡುತ್ತೆ ಅಂದರೆ ನಮ್ಮ ಕೊಳವೆ ಬಾವಿಯನ್ನು ಪಂಪ್ ತೆಗೆದ್ರೆ ಏರ್ ಕಂಪ್ರೆಸರ್ಗಳಿಂದ ದೊಡ್ಡ ದೊಡ್ಡ ಒಂದು ಪಿ ವಿ ಸಿ ರೋಲ್ ಪೈಪ್ಗಳನ್ನ HDPE ಪೈಪ್ ಹಾಕಿ ನಮ್ಮ ಬೋರ್ವೆಲ್ ಕೇಸಿಂಗ್ ಒಳಗೆ ಏರ್ ಪ್ರೆಷರ್ ಗಾಳಿಯ ಒತ್ತಡದಿಂದ ನಮ್ಮ ಬೋರ್ವೆಲ್ನ ಕಂಪ್ಲೀಟ್ ಫ್ರೆಶಿಂಗ್ ಮಾಡ್ತಾ ಹೋಗ್ತಾರೆ. ನೋಡಿ, ಇದು ಚಿಕ್ಕಮಗಳೂರು ಕೇಸ್ ಸ್ಟಡಿ. ಬೋರ್ವೆಲ್ ಹಾಕಿದ್ದಾರೆ, ನೀರು 3 ಇಂಚ್ ಇದೆ, ಪಂಪು ಹಾಕಿದ್ದಾರೆ, ನೀರು ಬರ್ತಾ ಇತ್ತು. ಒಂದು ಹಂತದಲ್ಲಿ ನಮ್ಮ ಬೋರಲ್ಲಿ ನೀರು ಬರೋಕ್ಕೆ ಸ್ಟಾಪ್ ಆಗಿ ಸಿಲ್ಟ್ ಬಂತು. ನೋಡಿ, ಪಂಪ್ ಎತ್ತಾ ಇದ್ದಾರೆ, ಪಂಪ್ ಎತ್ತಲಿಕ್ಕೂ ಆಗ್ತಾ ಇಲ್ಲ, ಪಂಪ್ ಜಾಮ್ ಆಗಿಬಿಟ್ಟಿದೆ, ಅಲ್ಲಿ ಸೀಲ್ ಆಗಿಬಿಟ್ಟಿದೆ. ನೋಡಿ, ಎಷ್ಟು ಪ್ರಯತ್ನ ಮಾಡ್ತಾಯಿದ್ರೆ 1 ಇಂಚು ಸಹ ಮೇಲೆ ಬರ್ತಾ ಇಲ್ಲ. ಇಂಥ ಕೇಸಲ್ಲಿ ಏನು ಮಾಡಬೇಕು ಅಂತಂದರೆ, ಏರ್ ಕಂಪ್ರೆಸರಿಂದ ಏರ್ ಪೈಪ್ ಸೀದ ಕೊಳವೆ ಬಾವಿಯ ಕೇಸಿಂಗ್ ಪೈಪ್ ಒಳಗೆ ಹೋಗಿದೆ. ಏರ್ ಪ್ರೆಷರ್ ಮುಖಾಂತರ, ತುಂಬ ಗಾಳಿ ಒತ್ತಡದ ಮುಖಾಂತರ
ಗಾಳಿ ಹೋಗಿ ಆ ಸಿಲ್ಟಿ ಮಟೀರಿಯಲ್ ಅನ್ನು ಹೊರಗಡೆ ಪುಶ್ ಮಾಡುವಂತ ಟೆಕ್ನಾಲಜಿ ಈ ತರದಲ್ಲಿ ಈ ತರ ಒಂದು ಕಡೆ ಪಂಪ್ ಅನ್ನು ಎತ್ತುವುದು ಒಂದು ಸೈಮಲ್ಟೇನಿಯಸ್ ಮಾಡ್ತಾ ಇದ್ದಾರೆ ಇಲ್ಲಿ ಏರ್ ಕಂಪ್ರೆಸರ್ ಅಲ್ಲಿ ನೀರನ್ನು ಫ್ರೆಶ್ ಮಾಡಿ ಏರ್ ಕಂಪ್ರೆಸರ್ ಮುಖಾಂತರ ಆ ಒಂದು ಗಾಳಿ ಒತ್ತಡದ ಮುಖಾಂತರ ಸಿಲ್ಟಿ ಮಟೀರಿಯಲ್ ಅನ್ನು ಹೊರಗೆ ತೆಗೆಯುವಂತ ಟೆಕ್ನಾಲಜಿಯನ್ನು ಸೈಮಲ್ಟೇನಿಯಸ್ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಇದ್ದಾರೆ ಇವರು ಸುಮಾರು 1000 1500 ಅಡಿವರೆಗೂ ಇರತಕ್ಕಂತ ಸಿಲ್ಟ್ ಇಶ್ಯೂ ಇರತಕ್ಕಂತ ಬೋರ್ವೆಲ್ ಗಳನ್ನು ಫ್ರೆಶಿಂಗ್ ಟೀಮ್ ಅಂತ ಇವರದ ಕೆಲಸನೇ ಅಷ್ಟು ಬೇರೆ ಏನು ಮಾಡಲ್ಲ ಬೋರ್ವೆಲ್ ಕೊರಿಯಲ್ಲ ಮತ್ತೊಂದು ಮಾಡಲ್ಲ ಇರುವಂತ ಕೊಳವೆ ಬಾವಿಗೆ ಏರ್ ಕಂಪ್ರೆಸರ್ ಗಳ ಮುಖಾಂತರ ದೊಡ್ಡ ದೊಡ್ಡ ಎಚ್ ಡಿ ಪೈಪ್ ಅನ್ನು ತಂದು ಸಾವಿರಾರು ಅಡಿ ಬೋರ್ವೆಲ್ ಒಳಗೆ ಬಿಟ್ಟು ಕಂಪ್ಲೀಟ್ ನಿಮ್ಮ ಬೋರ್ವೆಲ್ ನ ಫ್ರೆಶಿಂಗ್ ಮಾಡ್ತಾರೆ ಕ್ಲೀನ್ ಕ್ಲೀನ್ ಆಗ್ತಾ ಹೋಗ್ತಕ್ಕಂತದೆ ಕಂಪ್ಲೀಟ್ ನಿಮ್ಮ ಟರ್ಬಿಡ್ ಮಟೀರಿಯಲ್ ಅಂತ ಏನು ಕೆಂಪು ರಾಡಿ ನೀರು ಇರ್ತದಲ್ಲ ಬೋರ್ವೆಲ್ ಕಂಪ್ಲೀಟ್ ಕ್ಲೀನ್ ಆಗಿ ನಿಮ್ಮ ಬೋರ್ವೆಲ್ ಫ್ರೆಶ್ ಆಗಿ ಹೊಸ ಕೊಳವೆ ಬಾವಿ ತರ ಆಗುತ್ತೆ ಇದು ತುಂಬಾ ನುರಿತ ಎಕ್ಸ್‌ಪರ್ಟ್ಸ್ ಆಗಿರಬೇಕು ನೋಡಿ ನೀರು ಬರ್ತಾ ಇರೋದು ಕಾಣಿಸ್ತಿದೆಯಲ್ಲ ಕಂಪ್ಲೀಟ್ ಕೆಂಪು ಬಣ್ಣದ ನೀರು ಅಂದ್ರೆ ಕೆಸರು ನೀರು ಅಂತ ಹೇಳಬಹುದು ಇದರೊಳಗೆ ಕಲ್ಲುಗಳು ಬರ್ತಾ ಇದೆ ಮಣ್ಣಿನ ಬುರ್ದೆ ಅಂತ ಹೇಳ್ತೀವಿ ಅಂತ ಅಷ್ಟು ತಿಕ್ ಇರತಕ್ಕಂತ ಮಟೀರಿಯಲ್ ಅಷ್ಟು ಪೇಸ್ಟ್ ತರ ಇದೆ ಇಡಿ ಬಿಲ್ಡಿಂಗ್ ಗೋಡೆಲ್ಲ ಪೇಸ್ಟ್ ಆಗಿದೆ ಈ ತರದಲ್ಲಿ ಏರ್ ಕಂಪ್ರೆಸರ್ ಮುಖಾಂತರ ಕ್ಲೀನ್ ಮಾಡುವಾಗ ನಮ್ಮ ಬೋರ್ವೆಲ್ ಕಂಪ್ಲೀಟ್ ಕ್ಲೀನ್ ಆಗಲಿಕ್ಕೆ ಸಾಧ್ಯತೆಗಳಿವೆ ಇದು ಒಂದು ಸರಳವಾದಂತ ಒಂದು ಟೆಕ್ನಾಲಜಿ ಇದು ಎರಡನೇ ಹಂತದಲ್ಲಿ ನಾವು ದೊಡ್ಡ ಬೋರ್ವೆಲ್ ಲಾರಿ ತಂದು ಕ್ಲೀನ್ ಮಾಡಬಹುದು ಆದರೆ ಅದು ಕಾಸ್ಟ್ಲಿ ನಿಮಗೆಲ್ಲ 100 ರೂಪಾಯಿ 100 ರೂಪೀಸ್ ಪರ್ ಫೀಟ್ ಇದ್ದರೆ ಅವರೆಲ್ಲ 50 ರೂಪೀಸ್ ಅರ್ಧದಷ್ಟು ಚಾರ್ಜ್ ಮಾಡ್ತಾರೆ ಈ ಒಂದು ಕೇಸಲ್ಲಿ ಲಂಪ್ಸಮ್ ಆಗಿ 1000 ಅಡಿ ಬೋರ್ವೆಲ್ ಇದ್ದರೆ ಇವರೊಂದು 8000 10000 ರೂಪಾಯಿ ರೇಂಜಲ್ಲಿ ನಿಮಗೆ ಬೋರ್ವೆಲ್ನ ಕ್ಲೀನಿಂಗ್ ಮಾಡ್ತಕ್ಕಂಥ ಟೀಮ್ ಬೆಂಗಳೂರಿನಲ್ಲಿ ಸಾಕಷ್ಟು ಜನ ಇದ್ದಾರೆ ಅವರ ಅಡ್ರೆಸ್ ಅನ್ನು ನಿಮಗೆ ನಾನು ಆಮೇಲೆ ಹೇಳ್ತಾ ಹೋಗ್ತೀನಿ ಈ ಥರ ಫ್ರೆಶಿಂಗ್ ಮಾಡೋದ್ರಿಂದ ನಮ್ಮ ಬೋರ್ವೆಲ್ನ ಕೆಲವು ರೈತರು ನಮ್ಮಲ್ಲಿ ಏನು ಮಾಡ್ತಾರೆ ಅಂದರೆ ಎವ್ರಿ 5 ಇಯರ್ಸ್ 5 ವರ್ಷಕ್ಕೊಮ್ಮೆ ನಮ್ಮ ಬೋರ್ವೆಲ್ನ ಕ್ಲೀನಿಂಗ್ ಮಾಡ್ತಕ್ಕಂಥ ಟೆಕ್ನಾಲಜಿ ಒಳ್ಳೆಯದಿದೆ ಆಕ್ಚುಲಿ ಬೇರೆ ಬೇರೆ ದೇಶಗಳಲ್ಲಿ ಒಂದು ಕೊಳವೆ ಬಾವಿ ಕೊರೆಸಿದ ಮೇಲೆ ಅದನ್ನು ಕ್ಲೀನಿಂಗ್ ಮಾಡ್ತಕ್ಕಂಥದ್ದು ಒಂದು ಟಾಸ್ಕ್ ಅದು ಯಾಕೆಂದರೆ ನೋಡಿ ಕ್ಲೀನಿಂಗ್ ಮಾಡ್ತಕ್ಕಂಥ ಇದರಲ್ಲಿ ಎಷ್ಟು ಫೋರ್ಸ್ ಆಗಿ ಆ ಸಿಲ್ಟ್ ಹೊರಗೆ ಬರ್ತಾ ಇದೆ ಅಷ್ಟು ಫೋರ್ಸ್ ಆಗಿ ಇಡೀ ಬೋರ್ವೆಲೇ ನಿಮಗೆ ಕ್ಲಿಯರ್ ಆಗಲಿಕ್ಕೆ ಸಾಧ್ಯತೆಗಳಿದೆ ಈ ಥರ ಬೇರೆ ಬೇರೆ ದೇಶಗಳಲ್ಲಿ ನಾನು ಹೇಳಿದಾಗೆ ಫ್ರೆಶಿಂಗ್ ಟೀಮ್ ಅಂತ ನಿಮಗೆ 5 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ನಮ್ಮ ಬೋರ್ವೆಲ್ನ ವಾಶ್ ಮಾಡ್ತಕ್ಕಂಥ ಟೆಕ್ನಾಲಜಿ ಏರ್ ಪ್ರೆಷರ್ ಏರ್ ಕಂಪ್ರೆಸರ್ ಮುಖಾಂತರ ಬೋರ್ವೆಲ್ನ ಕ್ಲಿಯರ್ ಮಾಡ್ಕೊಳ್ಳೋದು ತುಂಬ ಅವಶ್ಯಕತೆ ಇದೆ ಈಗಿನ ದಿನಮಾನಗಳಲ್ಲಿ ಕಾರಣ ಏನಪ್ಪ ಅಂತಂದರೆ ನಾವು ಬೋರ್ವೆಲ್ ಕೊರಿತೀವಿ ನಮ್ಮ ಪಕ್ಕದ ಸೈಟ್ನವರು ಅವರು ಬೋರ್ ಕೊರಿತಾರೆ ಆ ಬೋರ್ವೆಲ್ ಕೊರೆಯಾಗ ಆ ಒಂದು ಗ್ಯಾಪ್ಸ್ಗಳಲ್ಲಿ ಸಿಲ್ಟ್ ಬ್ಲಾಕ್ ಆಗ್ತಾ ಹೋಗುತ್ತೆ ಅದು ಒಂದು ರೀಸನು ಮತ್ತು ಕೇಸಿಂಗ್ ಪೈಪ್ ಏನಾದರೂ ವೀಕ್ ಇದ್ದರೆ ಎಮ್ ಎಸ್ ಪೈಪ್ ಆಗಿದ್ದರೆ ತುಕ್ಕ ಹಿಡಿದೋಗಿರ್ತದೆ ಆ ಜಲಮಟ್ಟ ಮೇಲೆ ಬಂದಾಗ ಮೇಲ್ ಜಲ ಬೋರ್ವೆಲ್ಗೆ ಹೋಗಿ ಸಿಲ್ಟ್ ಪ್ಯಾಕಪ್ ಆಗಲಿ ಕಾರಣ ಆಗ್ತದೆ ಕೇಸಿಂಗ್ ಸರಿ ಇಲ್ಲದೆ ಇರ್ಬೋದು ಮಳೆಗಾಲದಲ್ಲಿ ಸಮಸ್ಯೆಗಳಾಗ್ಬೋದು ಈ ಥರ ಬೇರೆ ಬೇರೆ ರೀಸನ್ಸ್ಗಳಿಂದ ನಮ್ಮ ಕೊಳವೆ ಬಾವಿಗಳಲ್ಲಿ ಸಿಲ್ಟ್ ಬರಲಿಕ್ಕೆ ಇದೊಂದು ಮೂಲ ಕಾರಣ ಇದನ್ನು ಫಸ್ಟು ಫೈಂಡ್ ಔಟ್ ಮಾಡ್ಕೊಬೇಕು ಕೇಸಿಂಗ್ ಪೈಪ್ಗೆ ಭದ್ರವಾದ ಒಳ್ಳೆ ಬ್ರ್ಯಾಂಡೆಡ್ ಕೇಸಿಂಗ್ ಪೈಪ್ ಹಾಕಬೇಕು ನಾವು ಎಲ್ಲದೂ ಕರೆಕ್ಟ್ ಮಾಡ್ತೀವಿ ಕ್ವಾಲಿಟಿ ಕೇಸಿಂಗ್ ಪೈಪ್ ಹಾಕೋದಿಲ್ಲ ಸುಮಾರು ಕಡೆ ಬೋರ್ವೆಲ್ ಲಾರಿ ಒಳಗೆ ಯಾವುದು ಕೇಸಿಂಗ್ ಪೈಪ್ ಐತೆ ಅದನ್ನು ಹಾಕ್ತೀವಿ ಯಾಕಂದರೆ ಬೋರ್ವೆಲ್ನವರು ಅವ್ರಿಗೇನು ಪಾಪ ಅವ್ರದ್ದೊಂದು ಬಿಸ್ನೆಸ್ ಮೋಟಿವ್ ಅವ್ರಿಗೆಲ್ಲ ಯಾರಿಗೂ ಇದಿರಲ್ಲ ನಮಗೆ ಬೋರ್ವೆಲ್ ಅಂದರೆ 100 ವರ್ಷ ಇರಬೇಕು 200 ವರ್ಷ ಇರಬೇಕು ಅನ್ನೋ ಕಲ್ಪನೆ ನಮಗಿದೆ ಆದರೆ ಬೋರ್ವೆಲ್ನವ್ರಿಗೆ ಎಮ್ ಎಸ್ ಪೈಪ್ ಹಾಕ್ತಾರೆ ಅದು ನಮ್ಮ ಮಣ್ಣಿಗೆ ಬೆರೆತ ತಕ್ಷಣ ಮಣ್ಣಲ್ಲಿರುವಂತಹ ನೀರು ಮಣ್ಣು ಬೆರೆತ ಮೇಲೆ ಕೇಸಿಂಗ್ ಪೈಪ್ ರಷ್ಟ್ ಆಗಿ ಸ್ಟ್ರೆಂತ್ ಹೋಗುತ್ತೆ ಎಷ್ಟೋ ಕಡೆ ಕೇಸಿಂಗ್ ಪೈಪ್ ಇರುತ್ತಲ್ಲ ಬೋರ್ವೆಲ್ಗೆ ಕೇವಲ 5-6 ವರ್ಷದಲ್ಲಿ ನಿಮ್ಮ ಬೋರ್ವೆಲ್ ಕೇಸಿಂಗ್ ಪೈಪ್ ಇರಲ್ಲ ಅಂತಂದರೆ ಅಷ್ಟು ಜಂಗ್ ತಿಂದು ಮಣ್ಣಾಗಿ ರಷ್ಟ್ ಆಗಿ ಹೋಗುತ್ತೆ ಅದರ ಬಗ್ಗೆ ಅದಕ್ಕೆ ಬ್ರ್ಯಾಂಡೆಡ್ ಪಿ ವಿ ಸಿ 6 kg 8 kg 10 kg ಪ್ರೆಷರ್ಗೆ ಹೋಗಿ ಅಥವಾ ಜೆಇ ಪೈಪ್ ಹಾಕಿ ನೋಡಿ ಬೇರೆ ಬೇರೆ ಕರಾವಳಿ ಜಿಲ್ಲೆಗಳಲ್ಲಿ ಪ್ರತಿಯೊಂದು ಮನೆಗೂ ಬೋರ್ವೆಲ್ ಕೇಸಿಂಗ್ ಪೈಪೆಲ್ಲ ಜೆಇ ಪೈಪೇ ಹಾಕ್ತಾರೆ ಯಾರು ಎಮ್ ಎಸ್ ಪೈಪೇ ಆಗೋದಿಲ್ಲ ಅದೇ ಥರ ಮಹಾರಾಷ್ಟ್ರದಲ್ಲಾಗಿರ್ಬೋದು ಬೆಳಗಾವಿ ಸೆಕ್ಟರ್ ಆಗಿರ್ಬೋದು ಇಡೀ ಪ್ರದೇಶದಲ್ಲಿ ಇಂಥ ಒಂದು ಟೆಕ್ನಾಲಜಿ ಇರಬೇಕಾದ್ರೆ ನಾವು ಸಹ ಕೊಳವೆ ಬಾವಿಯ ಭದ್ರತೆ ಭಾಳಷ್ಟು ಇಂಪಾರ್ಟೆಂಟು ಇದನ್ನು ನಾವು ಮನಸ್ಸಲ್ಲಿಟ್ಕೊಂಡು ಈ ಥರ ಕೊಳವೆ ಬಾವಿಯನ್ನು ಕೊರೆಯುವಂಥದ್ದಲ್ಲಿ ತುಂಬ ಮುನ್ನೆಚ್ಚರಿಕೆಗಳು ತಗೊಂಡ್ರೆ ಈ ಥರ ಸಿಲ್ಟ್ ಸಮಸ್ಯೆಗಳನ್ನ 50% ಕಡಿಮೆ ಮಾಡ್ಕೊಬೋದು ಹಾಗಾಗಿ ಬೋರ್ವೆಲ್ ಡಯಾಮೀಟ್ರ್ ಜಾಸ್ತಿ ಇರೋದನ್ನ ಹಾಕ್ಕೊಳ್ಳಿ ಕೆಲವೊಮ್ಮೆ ಈ ಥರ ಸಿಲ್ಟ್ ಸಮಸ್ಯೆ ಇರುವಾಗ ಬೋರ್ವೆಲ್ ಡಯಾಮೀಟ್ರು 6 inch ಇರೋ ಬೋರ್ವೆಲ್ಗಿಂತ 7 inch ಡಯಾಮೀಟ್ರ್ ಬೋರ್ವೆಲ್ ಆದರೆ ನಿಮಗೆ ಸಿಲ್ಟ್ ಕಡಿಮೆ ಆಗ್ತದೆ ಅವಾಗ ಒಳಗೆ ಫಿಲ್ಟರ್ ಪೈಪ್ ಡಯಾನು ಒಳಗೆ ಬರ್ತದೆ ಹಾಗಾಗಿ ದೊಡ್ಡ ದೊಡ್ಡ ಸಬ್ಮರ್ಸಿಬಲ್ ಇಳಿಸ್ಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಕೇಸಲ್ಲಿ ನೀವು V4 V5 ಪಂಪ್ಗಳನ್ನ ಹಾಕ್ಬೋದು ಆ ಥರ ಅದರಿಂದ ನಿಮಗೆ ಪಂಪ್ ಇಳಿಸ್ಲಿಕ್ಕೂ ಸಮಸ್ಯೆ ಇಲ್ಲ ಒಳಗಡೆ ಫಿಲ್ಟರ್ ಪೈಪ್ ಹಾಕ್ಲಿಕ್ಕೂ ಸಮಸ್ಯೆ ಇಲ್ಲ ಈ ಥರ ಒಂದು ಫ್ರೆಶಿಂಗ್ ಮಾಡ್ತಕ್ಕಂಥದ್ದು ಫಿಲ್ಟರ್ ಪೈಪ್ ಹಾಕುವಂಥದ್ದು ಕೇಸಿಂಗ್ ಪೈಪ್ಗಳ ಗುಣಮಟ್ಟ ಮಾಡುವಂಥದ್ದು ಇದನ್ನು ಮನಸ್ಸಲ್ಲಿಟ್ಕೊಂಡು ಮತ್ತು ಇನ್ನೊಂದು ಸ್ಟೆಪ್ಪು ಫಿಲ್ಟರ್ ಪೈಪ್ ಯಾವ ಥರ ಇರಬೇಕು ಬೋರ್ವೆಲ್ಗೆ ಹಾಕುವಾಗ ನಾವು ಆ್ಯಕ್ಚುಲಿ ಎಷ್ಟೋ ಜನ ಓನರ್ಗಳು ನಾವೇ ಫಿಲ್ಟರ್ ಪೈಪ್ನ ರೆಡಿ ಮಾಡ್ಕೊಬೋದು ನೋಡಿ ಇದೊಂದು ಕೇಸಿಂಗ್ ಪೈಪ್ ಇದೆಯಲ್ಲ ಅದಕ್ಕೆಲ್ಲ ಈ ಥರ ರಂಧ್ರಗಳು ಮಾಡ್ಕೊತ ಹೋಗ್ಬೇಕು ಇದು ಒಂದು ಲೋಕಲ್ ಟೆಕ್ನಾಲಜಿ ಇದು ಆ್ಯಕ್ಚುಲಿ
ನಾವು ಸೈಂಟಿಫಿಕ್ ಆಗಿ ಎಲ್ಲೋ ರೆಕಮೆಂಡ್ ಮಾಡೋದಿಲ್ಲ ಲೋಕಲ್ ಟೆಕ್ನಾಲಜಿ ನಾವು ಈ ತರ ಕೇಸಿಂಗ್ ಪೇಪರ್ ತಂದು ದೊಡ್ಡ ದೊಡ್ಡ ರಂಧ್ರಗಳು ಮಾಡಬಹುದು ಈ ರಂಧ್ರಗಳಿಗೆಲ್ಲ ಮಾರ್ಕಂಡ್ ಆದ್ಮೇಲೆ ಅದಕ್ಕೆಲ್ಲ ಕಾಲರ್ಸ್ ಎಲ್ಲ ಹಾಕೋಳೋದು ಅದಕ್ಕೆಲ್ಲ ರಂಧ್ರಗಳ ಒಳಗೆ ಸಿಲ್ಟ್ ಹೋಗಬರದಂತದ್ದು ಈ ತರ HDPE ಮಟೀರಿಯಲ್ ಆಕ್ಚುಲಿ ಈ ತರ ಒಂದು ಬ್ರ್ಯಾಂಡೆಡ್ ಮಟೀರಿಯಲ್ ಗಳನ್ನು ಇಡಿ ಕೇಸಿಂಗ್ ಪೇಪರ್ ಸುತ್ತೋರಿಯುವಂತದ್ದು ಇದನ್ನ ಸಹ ಗುಣಮಟ್ಟದ ಕೇಸಿಂಗ್ ಆಗಿರಬೇಕು ಗುಣಮಟ್ಟದ HDPE ನೆಟ್ ಆಗಬೇಕು ಈ ತರದಲ್ಲಿ ಇದೆಲ್ಲ ಆಕ್ಚುಲಿ ತುಂಬ ಸ್ಕಿಲ್ಡ್ ನಾನು ಆಕ್ಚುಲಿ ಒಂದು ಸಣ್ಣ ಪ್ರಯೋಗಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ ಇದು ವಿಧಾನ ಅಂತ ದಯಮಾಡಿ ಇದನ್ನೇ ಮಾಡಿ ಅಂತ ನಾನು ಎಲ್ಲೂ ನಿಮಗೆ ಫೋರ್ಸ್ ಮಾಡ್ತಾ ಇಲ್ಲ ಇದು ಸರಳವಾಗಿ ನಾವೇ ಸಪೋರ್ಟ್ ಮಾಡಬೇಕು ಬೋರ್ವೆಲ್ ಕೊರಿಯುವಂತ ಡ್ರಿಲ್ಲರ್ಸ್ ಇದನ್ನ ಯಾರು ಮಾಡೋದಿಲ್ಲ ಅವರ ಬೋರ್ವೆಲ್ ನಿಮಗೆ ಫೇಲ್ಯೂರ್ ಆಯ್ತು ಸಿಲ್ಟ್ ಬಂತಂದ್ರೆ ಇಮಿಡಿಯೇಟ್ ಆಗಿ ಬೋರ್ವೆಲ್ ಕ್ಲೋಸ್ ಮಾಡ್ತಾರೆ ಬೇರೆ ಕಡೆ ಶಿಫ್ಟ್ ಆಗಿಬಿಡ್ತಾರೆ ಹಾಗಾಗಿ ನೀವು ನಿಮ್ಮ ಬೋರ್ವೆಲ್ ಗೆ ಸಿಲ್ಟ್ ಸಮಸ್ಯೆ ಇದೆ ಅಂತ ಗೊತ್ತಾದ್ಮೇಲೆ ನೀವು ಕೇಸಿಂಗ್ ಪೈಪ್ ಅನ್ನು ಸ್ಲಾಟೆಡ್ ಪೈಪ್ ಫಿಲ್ಟರ್ ಪೈಪ್ ಅಂತ ಕರೀತೀವಲ್ಲ ರಂಧ್ರ ಇರುವಂತ ಕೇಸಿಂಗ್ ಪೈಪ್ ಅನ್ನು ನಾವೇ ತಯಾರು ಮಾಡ್ಕೊಳ್ಳಬೇಕು ಈ ತರ ತಯಾರು ಮಾಡ್ಕೊಳ್ಳೋದಿಂದ ಇದು ಆಕ್ಚುಲಿ ರಂಧ್ರಗಳು ದೊಡ್ಡದಿದೆ ಕೆಲವೊಂದು ಪ್ರದೇಶದಲ್ಲಿ ಬೋರ್ಡರ್ ಸಮಸ್ಯೆ ಇರುವಂತ ಕೇಸಲ್ಲಿ ಮಾತ್ರ ಇಷ್ಟು ದೊಡ್ಡ ರಂಧ್ರಗಳು ಹೇಳ್ತೀವಿ ನಾನು ಆಕ್ಚುಲಿ ಪ್ರಾಬ್ಲಮ್ಯಾಟಿಕ್ ಕೇಸಲ್ಲಿ 4 mm ಅಥವಾ 6 mm ರಂಧ್ರಗಳು ಮಾಡಿದ್ರೆ ಸಾಕು ಈ ಬೋರ್ಡರ್ಸ್ ಇದ್ದು ನೀರು ಜಾಸ್ತಿ ಇದೆ ಅನ್ನೋ ಕೇಸಲ್ಲಿ ಮಾತ್ರ ಈ ತರ ರಂಧ್ರಗಳು ದೊಡ್ಡದು ಮಾಡಬೇಕು ನಿಮಗೆ ನಮಗೆ ಸಿಲ್ಟ್ ಸಮಸ್ಯೆ ಜಾಸ್ತಿ ಇದೆ ಅಂತ ಅನ್ನೋ ಕೇಸಲ್ಲಿ ಮಾತ್ರ ಈ ರಂಧ್ರಗಳು ಇಷ್ಟು ದೊಡ್ಡದು ಮಾಡಬಾರ್ದು ಈ ತರ ಮಾಡ್ಕೊಂಡು ಈ ಒಂದು HDPE ನೆಟ್ ಅನ್ನು ಕವರ್ ಮಾಡೋದ್ರಿಂದ ಕಂಪ್ಲೀಟ್ ನಿಮ್ಮ ಮೇಲ್ ಮಣ್ಣಲ್ಲಿರುವಂತಹ ಜಲದ ನೀರು ಫಿಲ್ಟರ್ ಆಗಿ ಕೇಸಿಂಗ್ ಪೈಪ್ ಮುಖಾಂತರ ಮೆಶ್ ಮುಖಾಂತರ ಫಿಲ್ಟರ್ ಆಗಿ ನಿಮ್ಮ ಕೊಳವೆ ಬಾವಿಗಳಿಗೆ ಹೋಗಲಿಕ್ಕೆ ಸೂಕ್ತವಾದ ವಿಧಾನ ಇದಕ್ಕೆ ಒಂದು ಫಿಲ್ಟರ್ ಪೈಪ್ ಅಂತ ಹೇಳ್ತೀವಿ ಫಿಲ್ಟರ್ ಪೈಪ್ ಅಲ್ಲಿ 3-4 ತರ ಇದೆ ಇದು ಒಂದು ವಿಧಾನ ಇದನ್ನ ನೀವು ಗಮನಿಸಿ ಈ ತರದಲ್ಲಿ ನಾವೇ ಇದಕ್ಕೆ ಪೂರ್ವ ತಯಾರಿ ಎಲ್ಲ ಮಾಡ್ಕೊಂಡ್ರೆ ಮಾತ್ರ ಈ ತರ ಫಿಲ್ಟರ್ಸ್ ಅನ್ನು ಬೋರ್ವೆಲ್ ಕೊರಿಯುವ ಹಂತದಲ್ಲಿ ಫಿಲ್ಟರ್ ಪೈಪ್ ಹಾಕಿ ಆಮೇಲೆ ಔಟರ್ ಪೈಪ್ ಹಾಕಿ ನಿಮ್ಮ ಕೊಳವೆ ಬಾವಿಗೆ ಇನ್ಸ್ಟಾಲ್ ಮಾಡ್ಕೊಳ್ಳೋಕೆ ಇದು ಒಂದು ಸರಳವಾದಂತ ಒಂದು ವಿಧಾನ ಇದು ಒಂದು ವಿಧಾನ ಮತ್ತೆ ರಂಧ್ರಗಳು ಮಾಡಿ ಮಾಡ್ಕೊಬಹುದು ಮತ್ತೆ ಬ್ರ್ಯಾಂಡೆಡ್ ಕಂಪನಿಗಳು ಅವರೇ ಒಂದು ಫಿಲ್ಟರ್ ಮಟೀರಿಯಲ್ ರೆಡಿ ಮಾಡ್ಕೊಳ್ಳೋಂತ ಟೆಕ್ನಾಲಜಿಗಳು ಸಾಕಷ್ಟು ಇದೆ ಇದನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೊಂಡು ಈ ತರದಂತೆಲ್ಲ ಮಾಡ್ಕೊಬೇಕು ಇಷ್ಟೊಂದು ಕಂಪನಿಗಳಲ್ಲಿ ಬ್ರ್ಯಾಂಡೆಡ್ ಪೈಪ್ಗಳನ್ನು ಯಾವ ತರ ಮಾಡ್ತಾರೆ ಆಕ್ಚುಲಿ ಬ್ರ್ಯಾಂಡೆಡ್ ಫಿಲ್ಟರ್ ಪೈಪ್ಗಳನ್ನು ಮೊದಲು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಮಾರ್ತಾ ಇದ್ರು ಇವತ್ತು ಬ್ರ್ಯಾಂಡೆಡ್ ಫಿಲ್ಟರ್ಗಳ ಕೊರತೆ ಇದೆ ಕಾರಣ ಏನಂತಂದ್ರೆ ಅದು ಬಳಕೆ ಕಡಿಮೆ ಎಲ್ಲೋ ಒಂದು 100ಕ್ಕೆ 1-2 ಬೋರ್ವೆಲ್ಗಳನ್ನು ಸಿಲ್ಟ್ ಬರೋದ್ರಿಂದ ಬ್ರ್ಯಾಂಡೆಡ್ ಫಿಲ್ಟರ್ಗಳ ಇದು ಬಳಕೆ ಇಲ್ಲ ಹಾಗಾಗಿ ಬೋರ್ವೆಲ್ಗಳಲ್ಲಿ ಬೋರ್ವೆಲ್ ಲಾರಿಗಳಲ್ಲಿ ಈ ಬ್ರ್ಯಾಂಡೆಡ್ ಫಿಲ್ಟರ್ ಮಟೀರಿಯಲ್ನ ಇಟ್ಕೊಂಡಿರಲ್ಲ ಬ್ರ್ಯಾಂಡೆಡ್ ಫಿಲ್ಟರ್ ಅಂದರೆ ಹೆಂಗಿರುತ್ತೆ ಅನ್ನಕ್ಕೆ ಇಲ್ಲಿ ನಾನು ಈ ವಿಡಿಯೋದಲ್ಲಿ ನೀವು ನೋಡ್ತಾ ಹೋಗ್ತೀರಾ ನೋಡಿ ಸ್ಲಾಟೆಡ್ ಇಡೀ ಕೇಸಿಂಗ್ ಪೈಪನ್ನು ಕಂಪನಿಯಲ್ಲಿ ಮ್ಯಾನುಫ್ಯಾಕ್ಚರ್ ಆದಮೇಲೆ ಅದೇ ಕಂಪನಿಯ ಪೈಪ್ ಮ್ಯಾನುಫ್ಯಾಕ್ಚರ್ ಮಾಡುವಾಗಲೇ ಅದಕ್ಕೆ ಒಂದಷ್ಟು ಸ್ಲಾಟ್ಸ್ ಮಾಡ್ತಾ ಹೋಗ್ತಾರೆ ಇದು ತುಂಬ ಜೆನೈನ್ ಮಟೀರಿಯಲ್ ನೋಡಿ ಇದಕ್ಕೆ ಸಿಲ್ಟು ಹೋಗೋದಿಲ್ಲ ಬೌಂಡ್ರಸ್ ಹೋಗಿಲ್ಲ ಕೇಸಿಂಗ್ ಪೈಪ್ ಸ್ಟ್ರೆಂತ್ ಸಹ ಹಾಳಾಗಿದ್ದಿಲ್ಲ ಈ ಥರದಲ್ಲಿ ಕಂಪನಿಯಿಂದಲೇ ತಯಾರಾದರೆ ಮಾತ್ರ ಇದು ತುಂಬ ಸ್ಟ್ರೆಂತ್ ಇರ್ತದೆ ಗುಣಮಟ್ಟ ಇರ್ತದೆ ನೋಡಿ ಇದು ರಂಧ್ರ ಮಾಡುವಂಥ ಸ್ಲಾಟ್ಸ್ ಮಾಡುವಂಥ ಏನು ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಈ ಥರ ಮಾಡಿದ್ರೆ ಮಾತ್ರ ಹರಿಜಾಂಟಲ್ ಸ್ಲಾಟ್ಸ್ ವರ್ಟಿಕಲ್ ಸ್ಲಾಟ್ಸ್ ಮಾಡೋಕ್ಕಿಂತ ಹರಿಜಾಂಟಲ್ ಸ್ಲಾಟ್ಸ್ ಮಾಡೋದ್ರಿಂದ ಕೇಸಿಂಗ್ ಪೈಪಲ್ಲಿ ನೀರು ಯಾವುದೇ ನಿಮಗೆ HDPE ಮಟೀರಿಯಲ್ ಫಿಲ್ಟರ್ ಅದು ಸುತ್ತಬೇಕಾಗಿಲ್ಲ ಈ ಥರ ಮಾಡಿಕೊಂಡ್ರೆ ನಿಮ್ಮ ಬೋರ್ವೆಲ್ಗೆ ಫಿಲ್ಟರ್ ಪೈಪನ್ನು ಅಳವಡಿಸೋದು ಇದು ತುಂಬ ಅಧಿಕೃತವಾಗಿರ್ತಕ್ಕಂಥದ್ದು ಇದು ಸರ್ಕಾರಿ ಬೋರ್ವೆಲ್ಗಳಿಗೆ ಮತ್ತು ಎಷ್ಟೋ ಜನ ದೊಡ್ಡ ದೊಡ್ಡ ಕಾಫಿ ಎಸ್ಟೇಟ್ ಆಗ್ಬೋದು ವಾಟರ್ ಸಪ್ಲೈ ಬೋರ್ವೆಲ್ಗಳಿಗಾಗ್ಬೋದು ಈ ಥರ ಬ್ರ್ಯಾಂಡೆಡ್ ಇರ್ತಕ್ಕಂಥದ್ದು ISI ಫಿಲ್ಟರ್ಗಳನ್ನು ನೀವು ಹಾಕ್ಕೊಂಡ್ರೆ ತುಂಬ ಬೋರ್ವೆಲ್ಗೆ ಲೈಫ್ ಜಾಸ್ತಿ ಇದೆ ಈ ಥರ ಈ ಒಂದು ಕೊಳವೆ ಬಾವಿಯಲ್ಲಿ ಸಿಲ್ಟ್ ಸಮಸ್ಯೆಗೆ ಒಂದು ಬೋರ್ವೆಲ್ ಕೊರೆಸುವಾಗ ನಮಗೆ ಮುನ್ನೆಚ್ಚರಿಕೆ ಇರಬೇಕು ಫಿಲ್ಟರ್ ಪೈಪ್ ಆಗ್ಬೋದು ಮೋಟ್ರ್ ಪಂಪ್ ಆಗ್ಬೋದು ಎಲ್ಲದಕ್ಕೂ ಬ್ರ್ಯಾಂಡೆಡ್ ಹೋದರೆ ಪದೇ ಪದೇ ನಮಗೆ ಸಮಸ್ಯೆಗಳು ಕಡಿಮೆ ಆಗುತ್ತೆ ನಾವು ಅನ್ಬ್ರ್ಯಾಂಡೆಡ್ಗೆ ಹೋದರೆ ಮಾತ್ರ ಈ ಸಮಸ್ಯೆಗಳು ಖಂಡಿತ ಹೆಚ್ಚಾಗುತ್ತೆ ಮತ್ತು ಮುಂದಿನ ಹಂತಗಳಲ್ಲಿ ಇನ್ನೂ ಡೀಟೇಲಾಗಿ ನಿಮಗೆ ಈ ಒಂದು ಸಿಲ್ಟ್ ಸಮಸ್ಯೆ ಬೇಕಂತ ಇನ್ನೂ ಸಾಕಷ್ಟು ನಮ್ಮ ಹತ್ರ ಫಾರ್ಮುಲಾಗಳಿದೆ ಅದನ್ನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆಲ್ಲ ತೋರಿಸ್ತಾ ಹೋಗ್ತೀನಿ ನಮಸ್ಕಾರ